ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNL ಆಗಿರ್ಬೋದು, ಜಿಯೋ ಮತ್ತು ಏರ್ಟೆಲ್ ಫ್ರೀ ನೆಟ್ವರ್ಕ್ದವರು ಈ ನಾಲ್ಕು ಕಂಪ್ನಿಯಲ್ಲಿ ಯಾವ ಕಂಪ್ನಿ ಕಡಿಮೆ ಬೆಲೆಗೆ 1 GB ಡಾಟಾ ಹಾಗೂ ಮತ್ತು ಎಷ್ಟು ವೆರೈಟಿ ಕೊಡುತ್ತೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದರ ಪ್ರೈಸ್. ಹೌದು ಫ್ರೆಂಡ್ಸ್, ಇದರಲ್ಲಿ ಮೇನ್ ಟಾಪಿಕ್ ಮುಂದೆ ಇಲ್ಲಿ ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆಲ್ರೆಡಿ ಟೆಲಿಕಾಮ್ ಕಂಪ್ನಿ ಏನಿದಾವೆ ಪ್ರೈಸ್ದು ಏನಿದೆ ಇಲ್ಲಿ ರೇಟ್ನ ಜಾಸ್ತಿ ಮಾಡಿದ್ರೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಮಗೆ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಅಂದರೆ ಈ ನಾಲ್ಕು ಕಂಪ್ನಿಯಲ್ಲಿ ಯಾವ ಕಂಪ್ನಿ ಈ ಪ್ಲ್ಯಾನ್ದು ರೇಟ್ ಇಲ್ಲಿ ಜಾಸ್ತಿ ಮಾಡಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಏನಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಅವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ಇನ್ನು ಟಾಪ್ ಲಿಸ್ಟಲ್ಲಿ ಬರೋದು ಅಂದರೆ BSNL ಅಂತಲೇ ಹೇಳ್ಬೋದು. ಅಂದರೆ BSNL ನೀವು 108 ರೂಪಾಯಿಲಿ ನೀವು ರೀಚಾರ್ಜ್ ಮಾಡಿದ್ರಿ ಅಂದ್ಕೊಳ್ಳಿ, ಇದರಲ್ಲಿ ನಿಮಗೆ 28 ದಿವಸ ವ್ಯಾಲಿಟಿ ಸಿಗುತ್ತೆ ಹಾಗೂ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ 1 GB ಡಾಟಾ ಏನಿದೆ ಪರ್ ಡೇ ನೀವು ಇಲ್ಲಿ ಯೂಸ್ನ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವುದೇ ಅಂತ ಇಲ್ಲಿ SMS ಏನಿದೆ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗೋದಿಲ್ಲ. ಇನ್ನು ಸೆಕೆಂಡಲ್ಲಿ ಬರ್ತೀವಿ ಜಿಯೋ. ಜಿಯೋಲಿ ನೀವು 249 ರೂಪಾಯಿ ನಿಮಗೆ ರೀಚಾರ್ಜ್ ಮಾಡಿದ್ರಿ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ 28 ದಿವಸ ವ್ಯಾಲಿಟಿ ಸಿಗುತ್ತೆ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ 1 GB ಡಾಟಾ ಏನಿದೆ ನಿಮಗೆ ಪರ್ ಡೇ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ನೀವು ಇಲ್ಲಿ ನಿಮಗೆ 100 SMS ಏನಿದೆ ನೀವು ಇಲ್ಲಿ ಫ್ರೀಯಾಗಿ ಯೂಸ್ನ ಮಾಡ್ಬೋದು, ಅಂದರೆ SMS ನೀವು ಇಲ್ಲಿ ಕಳಿಸ್ಬೋದು. ಇನ್ನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ನಾಲ್ಕು ಕಂಪ್ನಿಯಲ್ಲಿ ಯಾವ ಕಂಪ್ನಿ ಏನೇನು ಕೊಡ್ತಾ ಇದೆ ಹಾಗೂ ಏನೇನು ಮಿಸ್ ಆಗ್ತದೆ ಅಂತ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಏರ್ಟೆಲ್ದು ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಏರ್ಟೆಲಲ್ಲೂ ಕೂಡ ನಿಮಗೆ 299 ರೂಪಾಯಿ ನೀವು ಇಲ್ಲಿ ರೀಚಾರ್ಜ್ ಮಾಡಿದ್ರೆ ಅಂದ್ಕೊಳ್ಳಿ, ಇದರಲ್ಲಿ ನಿಮಗೆ 28 ದಿವಸ ವ್ಯಾಲಿಟಿ ಸಿಗುತ್ತೆ ಹಾಗೂ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. 1 GB ಡಾಟಾ ಇಲ್ಲಿ ನಿಮಗೆ ಪರ್ ಡೇ ಯೂಸ್ ಮಾಡೋಕ್ಕೆ ಸಿಗುತ್ತೆ. ಅಷ್ಟರಲ್ಲಿ 100 SMS ಏನಿದೆ ನಿಮಗೆ ಇಲ್ಲಿ ಡೈಲಿನ ಯೂಸ್ನ ಮಾಡ್ಬೋದು. ಇನ್ನು ಲಾಸ್ಟಲ್ಲಿ ಬರುತ್ತೆ ವಿ, ಅಂದರೆ ವಡಾಫೋನ್ ಐಡಿಯಾ. ಹೌದು ಫ್ರೆಂಡ್ಸ್, ಇವ್ರ ಪ್ರೈಸ್ ಕೂಡ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಇವ್ರ ಪ್ರೈಸ್ ಕೂಡ 299 ರೂಪಾಯಿ ಇದೆ, ಅಂದರೆ ಅರೌಂಡ್ 300 ರೂಪಾಯಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾಲಿಟಿ ಬಂದು ನಿಮಗೆ 28 ದಿವಸ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. 1 GB ಪರ್ ಡೇ ನಿಮಗೆ ಈ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ 100 SMS ಕೂಡ ನಿಮ್ಮ ಇಲ್ಲಿ ಯೂಸ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಮೇನ್ ಆಗಿ ಬರೋದು ಏನಂದರೆ BSNL ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ಜಸ್ಟ್ ಇಲ್ಲಿ ಓನ್ಲಿ ನಿಮಗೆ SMS ಇಲ್ಲಿ ಫ್ರೀಯಾಗಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು BSNL. ಹೌದು, ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. BSNL ಏನಿದೆ ಅಂದರೆ ಇಲ್ಲಿ ನಿಮಗೆ SMS ಫ್ರೀಯಾಗಿ ಸಿಗೋದಿಲ್ಲ. ಆದರೆ ಇದರ ಪ್ರೈಸ್ ಏನಿದೆ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. 108 ರೂಪಾಯಿ ಪ್ರೈಸ್ ಏನಿದೆ ಇಲ್ಲಿ ಫಸ್ಟ್ ರೀಚಾರ್ಜ್ ಅಂತಲೇ ಹೇಳ್ಬೋದು. ಒಂದೇಳಿ ಪೋರ್ಟ್ ಆದರೆ ಅಂದ್ಕೊಳ್ಳಿ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ. ಒಂದೇಳಿ ಪೋರ್ಟ್ ಆದರೆ ಪೋರ್ಟ್ ಏನು ಫ್ರೀ ಆಗುತ್ತೆ, ಫಸ್ಟ್ ರೀಚಾರ್ಜ್ ಏನು ಮಾಡ್ತೀರಾ ಅದು 108 ರೂಪಾಯಿ ಇದೇ ರೀಚಾರ್ಜೇ ಮಾಡ್ತಾರೆ. ಇದರಲ್ಲಿ ನಿಮಗೆ 1 GB ಡಾಟಾ ಸಿಗುತ್ತೆ, 28 ದಿವಸ ವ್ಯಾಲಿಟಿ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಆದರೆ ಇಲ್ಲಿ ನಿಮಗೆ SMS ಏನಾದರೂ ಸಿಗೋದಿಲ್ಲ. ಆದರೆ ಜಿಯೋದಲ್ಲಿ ನಿಮಗೆ 249 ರೂಪಾಯಿ ಪ್ರೀಪೇಡ್ ಪ್ಲ್ಯಾನ್ ಸಿಗುತ್ತೆ, ಸೇಮ್ ವ್ಯಾಲಿಟಿ ಸೇಮ್ ಡಾಟಾ ಸಿಗುತ್ತೆ. ಆದರೆ ಜಿಯೋದಲ್ಲಿ ನೀವು SMS ಕಳಿಸ್ಬೋದು, ಅಂದರೆ ಪರ್ ಡೇ ನೀವು ಇಲ್ಲಿ SMS ಕಳಿಸ್ಬೋದು, 100 SMS ಕಳಿಸ್ಬೋದು. ಅಂದರೆ ಜಿಯೋ, ಏರ್ಟೆಲ್, ವಡಾಫೋನ್, ಐಡಿಯಾದವರಲ್ಲಿ ನಿಮಗೆ 100 SMS ಬಿಟ್ಟರೆ ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಆದರೆ ಇದರ ಪ್ರೈಸ್ ಏನಿದೆ ತುಂಬ ಜಾಸ್ತಿ ಇದೆ. ಅಂದರೆ ವಡಾಫೋನ್ ಐಡಿಯಾದವರು 300, ಏರ್ಟೆಲ್ದವರು ಕೂಡ 300, ಮತ್ತು ಜಿಯೋದವ್ರು ಏನಂದರೆ 249, ಅಂದರೆ 250 ರೂಪಾಯಿ ಏನಿದೆ ಇದರ ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಆದರೆ ನೀವು ಇಲ್ಲಿ ಮೂರು ಕಂಪ್ನಿ ನೀವು ಕಂಪೇರ್ ಮಾಡಿ ನೋಡಿದ್ರೆ BSNL ಓನ್ಲಿ 108 ರೂಪಾಯಿಲಿ ನೀವು ಇಲ್ಲಿ ಈ 1 GB ಡಾಟಾನ ಯೂಸ್ ಮಾಡ್ಬೋದು. ಅಂದರೆ ಸೇಮ್ ವ್ಯಾಲಿಟಿ ಹಾಗೂ ಸೇಮ್ ಡಾಟಾ ಏನಿದೆ ಈ ನಾಲ್ಕು ಕಂಪ್ನಿನೂ ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಆದರೆ ತುಂಬ ಕಡಿಮೆ ಬೆಲೆಗೆ ಸರ್ವಿಸ್ ಕೊಡ್ತಾ ಇದ್ರು ಅಂದರೆ ಅದು ಓನ್ಲಿ ನಮ್ಮ BSNL ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ನಿಮ್ಮ ಕೈಯಲ್ಲಿದೆ. ನಿಮಗೆ ಯಾವ ಒಂದು ಬೆಸ್ಟ್ ಕಂಪ್ನಿ ಇದೆ ಮತ್ತು ಅದರ ನೆಟ್ವರ್ಕ್ ಬರ್ತಾ ಇದೆಯಲ್ಲ ಅಂತಂದರೆ ಅದು ನಿಮ್ಗೆ ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ಅಲ್ಲಿ ಇರುವಂಥ ಕಂಡೀಷನ್ ಅಥವಾ ಅಲ್ಲಿ ಇರುವಂಥ ಸರ್ವಿಸ್ ಯಾವ ಥರ ಇದೆ ಅಂತ ಪ್ರತಿಯೊಂದು ನಿಮ್ಗೆ ಗೊತ್ತಿರುತ್ತೆ. ನೀವು ಯಾವುದೇ ಅಂತ ಸರ್ವಿಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ನೀವು ಸರ್ವಿಸನ್ನು ಸೆಲೆಕ್ಟ್ನ ಮಾಡಿ. ಇದ್ರ ಸಂಬಂಧಪಟ್ಟಂಗೆ ಏನಾದರೂ ನ್ಯೂಸ್ ಅಥವಾ ಅಪ್ಡೇಟ್ ಬಂದರೆ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ನಾನು ವೀಡಿಯೋಸ್ ಸಂಬಂಧಪಟ್ಟಂಗೆ ನಾನು ವೀಡಿಯೋಸ್ ಅಂತೂ ಹಾಕಿ ಹಾಕ್ತೀನಿ. ಅದಕ್ಕೋಸ್ಕರ ನೀವು ಮರದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.